ಅಧ್ಯಾಯ 35 ಲಾಹಿರಿ ಮಹಾಶಯರ ಪುಣ್ಯಮಯ ಜೀವನ. ಹೀಗಾಗಿ ಎಲ್ಲ ಧರ್ಮ ಕಾರ್ಯಗಳನ್ನು ನಾವು ಪೂರೈಸಲೇಬೇಕು. ಪುನೀತಗೊಳಿಸುವ ಯೋಹಾನನಿಗೆ ಯೇಸು ಆಡಿದ ಈ ಮಾತುಗಳಲ್ಲಿ ಮತ್ತು ತನ್ನನ್ನು ಪುನೀತನನ್ನಾಗಿ ಮಾಡುವಂತೆ ಆ ಯೋಹಾನನನ್ನು ಕೇಳಿಕೊಂಡುದರಲ್ಲಿ ಯೇಸು ತನ್ನ ಗುರುವಿನ ದೈವೀ ಶಕ್ತಿಯನ್ನು ಒಪ್ಪಿಕೊಂಡಿರುವುದು ಕಾಣುತ್ತದೆ. ಪೌರ್ವಾತ್ಯರ ದೃಷ್ಟಿಯಿಂದ ಬೈಬಲನ್ನು ಭಕ್ತಿ ಪುರಸ್ಸರವಾಗಿಯೂ ಅಂತಃಪ್ರಚೋದಿತ ಪ್ರಜ್ಞೆಯಿಂದಲೂ ಅಧ್ಯಯನ ಮಾಡುವುದರಿಂದ ಪುನೀತಕಾರ ಯೋಹಾನನು ತನ್ನ ಹಿಂದಿನ ಜನ್ಮಗಳಲ್ಲಿ ಯೇಸುಕ್ರಿಸ್ತನ ಗುರುವಾಗಿದ್ದನೆಂದು ನನಗೆ ಮನವರಿಕೆಯಾಗಿದೆ. ಬೈಬಲಿನಲ್ಲಿ ಬರುವ ಹಲವಾರು ಎಡೆಗಳಲ್ಲಿ ಯೋಹಾನ ಮತ್ತು ಯೇಸು ತಮ್ಮ ಜನ್ಮಾಂತರಗಳಲ್ಲಿ ಅನುಕ್ರಮವಾಗಿ ಎಲಿಜಾ ಮತ್ತು ಅವನ ಶಿಷ್ಯ ಎಲಿಷಾ ಆಗಿದ್ದರೆಂದು ಸೂಚಿತವಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಎಲಿಜಾ ಮತ್ತು ಎಲಿಷಾ ಎಂದು ಬರೆಯಲ್ಪಟ್ಟಿದೆ, ಆದರೆ ಗ್ರೀಕ್ ಭಾಷಾಂತರಕಾರರು ಎಲಿಯಾಸ್ ಮತ್ತು ಎಲಿಸಿಯಾಸ್ ಎಂದು ಕರೆಯುತ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಈ ಹೊಸ ರೂಪಗಳೇ ಕಾಣಿಸಿಕೊಂಡಿವೆ. ಹಳೆಯ ಒಡಂಬಡಿಕೆಯ ತುತ್ತ ತುದಿಯಲ್ಲಿ ಬರುವುದೇ ಎಲಿಜಾ ಹಾಗೂ ಎಲಿಷಾರ ಪುನರ್ಜನ್ಮವನ್ನು ಕುರಿತ ಭವಿಷ್ಯವಾಣಿ. ಇದು ನೋಡು ಎಲಿಜಾ, ಪ್ರಭುವಿನ ಆ ಭೀಕರವಾದ ಮಹಾದಿನ ಬರುವುದಕ್ಕೆ ಮೊದಲೇ ನಾನು ನಿನ್ನನ್ನು ಕಳಿಸುವೆ. ಹೀಗೆ ಪ್ರಭುವಿನ ಆ ಮಹಾದಿನ ಬರುವುದಕ್ಕೆ ಮೊದಲೇ ಕಳಿಸಲ್ಪಟ್ಟ ಯೋಹಾನ ಅಂದರೆ ಎಲಿಜಾ ಯೇಸು ಕ್ರಿಸ್ತನ ದೂತನಾಗುವುದಕ್ಕಾಗಿ ಸ್ವಲ್ಪ ಮುಂದಾಗಿಯೇ ಜನಿಸಿದ. ಹುಟ್ಟಲಿರುವ ಯೋಹಾನ ಎಲಿಜಾನೇ ಅಥವಾ ಎಲಿಯನೇ ಅಲ್ಲದೆ ಬೇರಾರೂ ಅಲ್ಲವೆಂಬುದನ್ನು ರುಜುವಾತುಪಡಿಸುವುದಕ್ಕಾಗಿ ಒಬ್ಬ ದೇವತೆ ಅವನ ತಂದೆ ಜಕರಿಯಾಸ್ಗೆ ಕಾಣಿಸಿಕೊಂಡ. ಆದರೆ ಆ ದೇವತೆ ಅವನಿಗೆ ಹೇಳಿದ, ಹೆದರಬೇಡ ಜಕರಿಯಾಸ್, ನಿನ್ನ ಪ್ರಾರ್ಥನೆ ಮುಟ್ಟಿದೆ. ನಿನ್ನ ಪತ್ನಿ ಎಲಿಜಬೆತ್ ನಿನಗಾಗಿ ಒಬ್ಬ ಮಗನನ್ನು ಪಡೆಯುತ್ತಾಳೆ. ಆ ಮಗುವನ್ನು ಯೋಹಾನ ಎಂಬ ಹೆಸರಿನಿಂದಲೇ ಕರೆ. ಅಲ್ಲದೆ ಆತ ಇಸ್ರೇಲಿಯದ ಅನೇಕ ಮಕ್ಕಳನ್ನು ಅವರ ಪ್ರಭುವಾದ ದೇವರತ್ತ ತಿರುಗಿಸುತ್ತಾನೆ, ಹಾಗೂ ಅವನು ಎಲಿಯನ ಹಾಗೆ ಮತ್ತು ಎಲಿಯನ ಶಕ್ತಿಯೊಂದಿಗೆ ಅವನಿಗಿಂತ ಮೊದಲೇ ಹೋಗಿ ಅವಿಧೇಯರ ಮನಸ್ಸನ್ನು ಅರಿವುಳ್ಳವರ ಹಾಗೂ ನ್ಯಾಯಪರರಾದವರ ಕಡೆಗೂ ಒಲಿಯುವಂತೆ ಮಾಡಿ ಆ ಪ್ರಭುವಿನ ಆಗಮನದ ವೇಳೆಗೆ ಒಂದು ಜನಸಮೂಹವನ್ನು ಸಿದ್ಧಪಡಿಸುವುದಕ್ಕಾಗಿ ಪ್ರಭು ಬರುವುದಕ್ಕೆ ಮುಂಚೆಯೇ ಅಂದರೆ ಪ್ರಭುವಿಗೆ ಮುಂಚಿತವಾಗಿ ಹೋಗಬೇಕು. ಯೇಸು ಎರಡು ಬಾರಿ ನಿಸ್ಸಂದಿಗ್ಧವಾಗಿ ಎಲಿಜಾ ಅಂದರೆ ಎಲಿಯನೇ ಯೋಹಾನನೆಂದು ಗುರುತಿಸುತ್ತಾನೆ. ಎಲಿಯ ಆಗಲೇ ಬಂದಿದ್ದಾನೆ, ಅವರಿಗೆ ಅವನಾರೆಂದು ತಿಳಿಯದು. ಪುನೀತಗೊಳಿಸುವ ಯೋಹಾನನ ಬಗ್ಗೆ ಹೇಳುತ್ತಿದ್ದಾನೆಂದು ಆಗ ಆ ಶಿಷ್ಯರಿಗೆ ತಿಳಿಯಿತು. ಮತ್ತೊಮ್ಮೆ ಯೇಸು ಹೇಳಿದ, ಯೋಹಾನನವರೆಗೆ ಎಲ್ಲ ನಿಯಮಾವಳಿಯ ಪ್ರವಾದಿಗಳು ಭವಿಷ್ಯವನ್ನು ನುಡಿದಿದ್ದರು. ನೀವು ತಿಳಿಯುವಿರಾದರೆ ಇವನೇ ಎಲಿಯ, ಮುಂದೆ ಬರಬೇಕಾದವನು. ಯೋಹಾನ ತಾನು ಎಲಿಯ ಅಂದರೆ ಎಲಿಜಾ ಅಲ್ಲವೆಂದು ನಿರಾಕರಿಸಿದಾಗ ಅವನ ಅರ್ಥವಿಷ್ಟೆ. ಯೋಹಾನನ ಆ ದೀನ ವೇಷದಲ್ಲಿ ಹೊರನೋಟಕ್ಕೆ ಆ ಮಹಾಗುರು ಎಲಿಜಾನ ಔನ್ನತ್ಯವನ್ನು ಮುಟ್ಟಲಾರ. ಅವನ ಹಿಂದಿನ ಜನ್ಮದಲ್ಲಿ ತನ್ನ ಶಿಷ್ಯನಾದ ಎಲೀಷನಿಗೆ ತನ್ನ ವೈಭವದ ಹೊದಿಕೆಯನ್ನೂ ಆಧ್ಯಾತ್ಮಿಕ ಸಂಪತ್ತನ್ನೂ ಕೊಟ್ಟಿದ್ದ. ಆಗ ಎಲಿಷಾ ಹೇಳಿದ, ನಾನು ನಿನ್ನನ್ನು ಬೇಡುವೆ, ನಿನ್ನ ಆತ್ಮಶಕ್ತಿಯ ಎರಡು ಪಾಲು ನನಗೆ ಪ್ರಾಪ್ತವಾಗಲಿ ಎಂದು. ಅದಕ್ಕವನು, ಅಸಾಧ್ಯವಾದುದನ್ನು ಹೇಳುತ್ತಿದ್ದೀಯೆ, ಆದಾಗ್ಯೂ ನಿನ್ನಿಂದ ನನ್ನನ್ನು ಬೇರ್ಪಡಿಸಿ ಕರೆದೊಯ್ದಾಗ ನೀನು ನನ್ನನ್ನು ಕಂಡರೆ ನಿನಗೆ ಅದು ಪ್ರಾಪ್ತವಾಗುತ್ತದೆ. ಅನಂತರ ಎಲಿಜಾನಿಂದ ಬಿದ್ದ ಹೊದಿಕೆಯನ್ನು ಅವನು ತೆಗೆದುಕೊಂಡ. ಪಾತ್ರ ಅದಲು ಬದಲಾಯಿತು. ಎಲಿಜಾ ಯೋಹಾನನು ಈಗ ದೈವಿಕವಾಗಿ ಪರಿಪೂರ್ಣತೆಯನ್ನು ಪಡೆದ. ಎಲಿಷಾ ಯೇಸುವಿಗೆ ಹೊರದೋರಿಕೆಗೆ ಗುರುವಾಗಿ ಉಳಿಯಬೇಕಾದ ಅವಶ್ಯಕತೆ ಇರಲಿಲ್ಲ. ಪರ್ವತದ ಮೇಲೆ ಕ್ರಿಸ್ತನನ್ನು ರೂಪಾಂತರಿಸಿದ ಸಂದರ್ಭದಲ್ಲಿ ಮೋಸಸ್ನೊಡನಿದ್ದ ತನ್ನ ಎಲಿಯನನ್ನೇ ಅವನು ಕಂಡದ್ದು. ಶಿಲುಬೆಯ ಮೇಲೆ ಕೊಟ್ಟ ಕೊನೆಯಲ್ಲಿ, ಎಲಿ ಎಲಿ ಲಮ್ಮ ಸಭಕ್ತಾನಿ, ದೇವರೇ ದೇವರೇ ಯಾಕೆನ್ನ ಕೈ ಬಿಟ್ಟೆ ಎಂದವನು ಕೂಗಿಕೊಂಡಾಗ
ಅಲ್ಲಿ ನಿಂತಿದ್ದ ಕೆಲವರು ಅದನ್ನು ಕೇಳಿ ಇವನು ಎಲೀಯನನ್ನು ಕರೆಯುತ್ತಿದ್ದಾನೆ, ಇವನನ್ನು ರಕ್ಷಿಸಲು ಎಲೀಯನು ಬರುತ್ತಾನೋ ನೋಡೋಣ ಎಂದರು. ಯೋಹಾನ ಮತ್ತು ಯೇಸುಗಳ ನಡುವೆ ಕಾಲಾತೀತವಾದ ಯಾವ ಗುರುಶಿಷ್ಯ ಸಂಬಂಧ ನೆಲೆಸಿತ್ತೋ ಅದೇ ಬಗೆಯ ಸಂಬಂಧ ಬಾಬಾಜಿ ಮತ್ತು ಲಾಹಿರಿ ಮಹಾಶಯರ ನಡುವೆ ನೆಲೆಸಿತ್ತು. ತನ್ನ ಶಿಷ್ಯನ ಎರಡು ಜನ್ಮಗಳ ನಡುವೆ ಸುಳಿಗಟ್ಟಿ ಹರಿದ ಅಗಾಧ ಜಲರಾಶಿಯನ್ನು ಆ ಸಾವಿಲ್ಲದ ಗುರು ದಯಾರ್ದ್ರ ಕಳವಳದಿಂದ ಈಜಿ ಮಗುವಾಗಿ ಪ್ರೌಢನಾಗಿ ಲಾಹಿರಿ ಮಹಾಶಯರು ಇಟ್ಟ ಪ್ರತಿ ಹೆಜ್ಜೆಗೂ ಮಾರ್ಗದರ್ಶನ ನೀಡಿದರು. ಅವಿಚ್ಛಿನ್ನವಾದ ತನ್ನ ಸಂಬಂಧವನ್ನು ಪ್ರತ್ಯಕ್ಷವಾಗಿ ಬಾಹ್ಯವಾಗಿ ಮತ್ತೆ ನೆಲೆಗೊಳಿಸುವುದಕ್ಕೆ ತಮ್ಮ ಶಿಷ್ಯನಿಗೆ 30 ವರ್ಷ ಆಗುವವರೆಗೂ ಪಕ್ವ ಕಾಲವೆಂದೂ ಅವರು ಪರಿಗಣಿಸಿರಲಿಲ್ಲ. ರಾಣಿಖೇತ್ನಲ್ಲಿ ನಡೆದ ಅಲ್ಪಕಾಲದ ಭೇಟಿಯ ನಂತರ ಆ ನಿಸ್ವಾರ್ಥ ಗುರು ತಮ್ಮ ಪ್ರಿಯ ಶಿಷ್ಯನನ್ನು ತಮ್ಮ ಬಳಿಯಲ್ಲೇ ಉಳಿಸಿಕೊಳ್ಳದೆ ಬಾಹ್ಯ ಪ್ರಪಂಚದಲ್ಲಿ ಯೋಗ ಪ್ರಚಾರ ಕಾರ್ಯಕ್ಕಾಗಿ ಲಾಹಿರಿ ಮಹಾಶಯರನ್ನು ಕಳಿಸಿಕೊಟ್ಟರು. ಮಗು, ಯಾವಾಗ ನಿನಗೆ ನನ್ನ ಅವಶ್ಯಕತೆ ಬಿದ್ದರೂ ನಾನು ಬರುತ್ತೇನೆ ಎಂದರು. ಪ್ರಿಯಕರನಾದ ಯಾವ ಮರ್ತ್ಯನು ತಾನೇ ಇಂತಹ ಭಾಷೆಯ ಸೀಮಾತೀತವಾದ ಷರತ್ತುಗಳನ್ನೆಲ್ಲ ನಡೆಸಿಕೊಟ್ಟಾನು? ಜನಸಾಮಾನ್ಯರಿಗರಿವಾಗದಂತೆ ವಾರಾಣಸಿಯ ಅಭುಕ್ತ ಮೂಲೆಯೊಂದರಲ್ಲಿ 1861 ಒಂದು ಮಹತ್ತಾದ ಆಧ್ಯಾತ್ಮಿಕ ಪುನರುಜ್ಜೀವನ ಕಾರ್ಯ ಪ್ರಾರಂಭವಾಯಿತು. ಹೂಗಳ ಪರಿಮಳವನ್ನು ಹೇಗೆ ಅದುಮಿಡಲು ಸಾಧ್ಯವಿಲ್ಲವೋ ಹಾಗೆ ಶಾಂತತೆಯಿಂದ ಆದರ್ಶ ಗೃಹಸ್ಥನಂತೆ ಜೀವಿಸುತ್ತಿದ್ದ ಲಾಹಿರಿ ಮಹಾಶಯರು ತಮ್ಮ ಸಹಜವಾದ ಭವ್ಯತೆಯನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ಮುಕ್ತಾತ್ಮನಾದ ಗುರುವಿನ ಬಳಿ ದಿವ್ಯ ಮಕರಂದವನ್ನರಿಸಿಕೊಂಡು ಶಿಷ್ಯ ಮಧುಕರಗಳು ಭಾರತದ ಎಲ್ಲ ಭಾಗಗಳಿಂದಲೂ ಬರತೊಡಗಿದರು. ಲಾಹಿರಿ ಮಹಾಶಯರನ್ನು ಭಾವೋನ್ಮತ್ತ ಬಾಬು ಎಂದು ಆತ್ಮೀಯವಾಗಿ ಕರೆಯುತ್ತಿದ್ದ ಕಚೇರಿಯ ಮೇಲ್ವಿಚಾರಕ ಆಂಗ್ಲ ಅಧಿಕಾರಿಯು ತನ್ನ ಕೈಕೆಳಗಿನ ಉದ್ಯೋಗಿಯಲ್ಲುಂಟಾಗಿದ್ದ ಆಶ್ಚರ್ಯಕರ ಸರ್ವಾತಿಶಯ ಬದಲಾವಣೆಯನ್ನು ಮೊದಲು ಗುರುತಿಸಿದವರಲ್ಲೊಬ್ಬನಾಗಿದ್ದನು. ಒಂದು ಬೆಳಿಗ್ಗೆ ಲಾಹಿರಿ ಮಹಾಶಯರು ತಮ್ಮ ಆ ಮೇಲಧಿಕಾರಿಯನ್ನು ಕುರಿತು, ಸ್ವಾಮಿ, ದುಃಖದಿಂದಿರುವಂತೆ ಕಾಣುತ್ತೀರಿ, ಬಂದಿರುವ ಕಷ್ಟ ಏನು ಎಂದು ಸಹಾನುಭೂತಿಯಿಂದ ಕೇಳಿದರು. ಇಂಗ್ಲೆಂಡಿನಲ್ಲಿ ನನ್ನ ಪತ್ನಿ ತೀವ್ರ ಕಾಯಿಲೆಗೊಳಗಾಗಿದ್ದಾಳೆ, ಆತಂಕದಿಂದ ಕಂಗಾಲಾಗಿದ್ದೇನೆ, ಆಕೆಯ ಬಗ್ಗೆ ಸಮಾಚಾರ ತಿಳಿದು ಹೇಳುತ್ತೇನೆ, ತಡೆಯಿರಿ ಎಂದು ಲಾಹಿರಿ ಮಹಾಶಯರು ಕೋಣೆಯನ್ನು ಬಿಟ್ಟು ಹೋಗಿ ಯಾರೂ ಇಲ್ಲದ ಒಂದೆಡೆಯಲ್ಲಿ ಕ್ಷಣ ಹೊತ್ತು ಕುಳಿತರು. ಅನಂತರ ಹಿಂತಿರುಗಿ ಸಮಾಧಾನದ ಮುಗುಳುನಗೆ ಬೀರಿದರು. ನಿಮ್ಮ ಪತ್ನಿ ಗುಣಮುಖರಾಗಿದ್ದಾರೆ, ಅವರೀಗ ನಿಮಗೊಂದು ಪತ್ರ ಬರೆಯುತ್ತಿದ್ದಾರೆ ಎಂದರು. ಆ ಸರ್ವಜ್ಞ ಯೋಗಿ ಆ ಪತ್ರದ ಕೆಲವು ಭಾಗಗಳನ್ನು ಹೇಳಿದರು. ಭಾವೋನ್ಮತ್ತ ಬಾಬು, ನನಗಾಗಲೇ ಗೊತ್ತು ನೀವು ಸಾಮಾನ್ಯ ಮನುಷ್ಯರಲ್ಲ ಎಂದು. ಆದರೂ ಇಚ್ಛಾ ಮಾತ್ರದಿಂದಲೇ ಕಾಲದೇಶಗಳನ್ನು ನೀವು ದೂರ ತಳ್ಳಬಲ್ಲಿರೆಂದು ನಾನು ನಂಬಲಾರೆ ಎಂದ ಆ ಅಧಿಕಾರಿ. ಲಾಹಿರಿ ಮಹಾಶಯರು ಹೇಳಿದ್ದ ಪತ್ರ ಕಡೆಗೂ ಬಂದೇ ಬಂದಿತು. ಆ ಪತ್ರದಲ್ಲಿ ತನ್ನ ಪತ್ನಿ ಗುಣಮುಖವಾಗುತ್ತಿದ್ದ ಶುಭ ಸಮಾಚಾರವಿದ್ದುದು ಮಾತ್ರವಲ್ಲದೆ ವಾರಗಳ ಹಿಂದೆಯೇ ಆ ಮಹಾಗುರು ಹೇಳಿದ್ದ ನುಡಿಗಟ್ಟುಗಳು ಹಾಗೆ ಹಾಗೆಯೇ ಇದ್ದುದನ್ನು ಆ ಆಶ್ಚರ್ಯಚಕಿತ ಅಧಿಕಾರಿ ಕಂಡುಕೊಂಡ. ಕೆಲವು ತಿಂಗಳ ನಂತರ ಆತನ ಪತ್ನಿ ಭಾರತಕ್ಕೆ ಬಂದಳು. ಲಾಹಿರಿ ಮಹಾಶಯರನ್ನು ಭೇಟಿಯಾದಾಗ ಭಕ್ತಿ ಪುರಸ್ಸರವಾಗಿ ಅವರನ್ನೇ ದಿಟ್ಟಿಸುತ್ತ ಗೌರವದಿಂದ ನೋಡಿದಳು. ಸ್ವಾಮಿ, ಕೆಲವು ತಿಂಗಳ ಹಿಂದೆ ಲಂಡನ್ನಿನಲ್ಲಿ ರೋಗಿಯಾಗಿ ಮಲಗಿದ್ದ ನನ್ನ ಹಾಸಿಗೆಯ ಬಳಿ ಭವ್ಯ ತೇಜಸ್ಸಿನ ಪರಿವೇಶವುಳ್ಳ ನಿಮ್ಮ ರೂಪವನ್ನೇ ನಾನು ಕಂಡೆ. ಆ ಕ್ಷಣವೇ ನನ್ನ ರೋಗವೆಲ್ಲ ವಾಸಿಯಾಯಿತು. ಅನಂತರ ಈ ಸುದೀರ್ಘ ಸಮುದ್ರಯಾನ ಮಾಡಿ ಭಾರತಕ್ಕೆ ಬರಲು ನನಗೆ ಸಾಧ್ಯವಾಯಿತು ಎಂದಳು. ಆ ಮಹಾಗುರು ದಿನದಿನವೂ ಒಬ್ಬರು ಅಥವಾ ಇಬ್ಬರು ಶಿಷ್ಯರಿಗೆ ಕ್ರಿಯಾಯೋಗದ ದೀಕ್ಷೆಯನ್ನು ಕೊಡುತ್ತಿದ್ದರು. ಈ ಆಧ್ಯಾತ್ಮಿಕ ಕರ್ತವ್ಯಗಳ ಜೊತೆಗೆ ಹಾಗೂ ಕೌಟುಂಬಿಕ ಮತ್ತಿತರ ಜವಾಬ್ದಾರಿಗಳ ಜೊತೆಗೆ ಆ ಮಹಾಗುರು ಶಿಕ್ಷಣದ ಬಗ್ಗೆ ಉತ್ಸಾಹಪೂರ್ಣ ಆಸಕ್ತಿಯನ್ನು ತಾಳಿದರು. ಅನೇಕ ವಿಚಾರಗೋಷ್ಠಿಗಳನ್ನೇರ್ಪಡಿಸಿ
ವಾರಾಣಸಿಯ ಬಂಗಾಳಿ ತೋಲಾ ವಿಭಾಗದಲ್ಲಿ ಒಂದು ದೊಡ್ಡ ಪ್ರೌಢಶಾಲೆಯ ಅಭಿವೃದ್ಧಿಗಾಗಿ ಸಕ್ರಿಯ ಪಾತ್ರವನ್ನು ವಹಿಸಿದರು. ಗೀತಾ ಸತ್ಸಂಗ ಎಂದು ಕರೆಯಲ್ಪಡುತ್ತಿದ್ದ ವಾರದ ಸಭೆಗಳಲ್ಲಿ ಸತ್ಯಾನ್ವೇಷಕರಾದ ಅನೇಕ ಉತ್ಸಾಹಿಗಳಿಗೆ ಧರ್ಮಗ್ರಂಥಗಳನ್ನು ವ್ಯಾಖ್ಯಾನ ಮಾಡಿ ಹೇಳುತ್ತಿದ್ದರು. ಈ ಬಗೆಯ ಬಹುಮುಖ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿ ವ್ಯಕ್ತಿಯ ಹಾಗೂ ಸಾಮಾಜಿಕ ಕರ್ತವ್ಯಗಳನ್ನು ಮಾಡಿದ ಮೇಲೆ ಭಕ್ತಿ ಧ್ಯಾನಗಳಿಗೆ ಬಿಡುವೆಲ್ಲಿ ಎನ್ನುವ ಸಾಮಾನ್ಯ ಆಕ್ಷೇಪಕ್ಕೆ ಲಾಹಿರಿ ಮಹಾಶಯರು ಉತ್ತರ ಕೊಟ್ಟರು. ಈ ಮಹಾನ್ ಗೃಹಸ್ಥ ಗುರು ನಡೆಸಿದ ಸುಸಂಗತವಾದ ಸಮತೋಲನ ಜೀವನ ಸಹಸ್ರಾರು ಸ್ತ್ರೀ ಪುರುಷರಿಗೆ ಸ್ಫೂರ್ತಿ ನೀಡಿತು. ಸಾಧಾರಣ ಸಂಬಳವನ್ನು ಮಾತ್ರ ಪಡೆಯುತ್ತಿದ್ದು ಮಿತವ್ಯಯಿಯಾಗಿ ನಿರಾಡಂಬರವಾಗಿ ಎಲ್ಲರೊಡನೆಯೂ ಬೆರೆತು ಶಿಸ್ತಿನಿಂದ ಕೂಡಿದ ಪ್ರಾಪಂಚಿಕ ಜೀವನ ಮಾರ್ಗದಲ್ಲಿ ಆ ಗುರು ಸ್ವಾಭಾವಿಕವಾಗಿ ಮತ್ತು ಸಂತೋಷವಾಗಿ ಮುನ್ನಡೆದರು. ಪರಮಶ್ರೇಷ್ಠ ಸ್ಥಾನದಲ್ಲಿ ನೆಲೆಸಿದರಾದರೂ ಲಾಹಿರಿ ಮಹಾಶಯರು ಯೋಗ್ಯತೆಯ ವ್ಯತ್ಯಾಸಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲರನ್ನು ಪೂಜ್ಯ ಭಾವದಿಂದ ಕಾಣುತ್ತಿದ್ದರು. ಶಿಷ್ಯರು ತಮಗೆ ವಂದಿಸಿದಾಗ ಪ್ರತಿಯಾಗಿ ಅವರೂ ವಂದಿಸುತ್ತಿದ್ದರು. ಗುರುವಿನ ಪಾದಗಳನ್ನು ಮುಟ್ಟಿ ವಂದಿಸುವುದು ಪ್ರಾಚೀನ ಪರಂಪರೆಯಿಂದ ಬಂದ ಪದ್ಧತಿಯಾಗಿದ್ದರೂ ಅವರು ಶಿಷ್ಯರಿಗೆ ಎಲ್ಲೋ ಒಮ್ಮೊಮ್ಮೆ ತಮ್ಮ ಪಾದ ಮುಟ್ಟಿ ನಮಸ್ಕರಿಸುವುದಕ್ಕೆ ಅವಕಾಶ ಕೊಡುತ್ತಿದ್ದರು. ಆದರೆ ಮಗುವಿನಂತಹ ಮುಗ್ಧ ಸ್ವಭಾವದ ಅವರು ಎಷ್ಟೋ ವೇಳೆ ಇತರರ ಪಾದ ಮುಟ್ಟಿ ನಮಸ್ಕರಿಸುತ್ತಿದ್ದುದೂ ಉಂಟು. ಲಾಹಿರಿ ಮಹಾಶಯರ ಬಾಳಿನ ಗಮನಾರ್ಹ ಸಂಗತಿಯೆಂದರೆ ಅವರು ಎಲ್ಲ ಧರ್ಮಗಳವರಿಗೂ ಕ್ರಿಯಾಯೋಗದ ಉಪದೇಶ ಕೊಟ್ಟುದು. ಅವರ ಪ್ರಮುಖ ಶಿಷ್ಯರ ಪೈಕಿ ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಮರು ಕ್ರೈಸ್ತರೂ ಇದ್ದರು. ಅದ್ವೈತಿಗಳು ದ್ವೈತಿಗಳು ನಾನಾ ಧರ್ಮಗಳಲ್ಲಿ ನಂಬಿಕೆಯುಳ್ಳವರು ಯಾವ ಬಗೆಯ ನಂಬಿಕೆಗಳೂ ಇಲ್ಲದವರು ಪ್ರತಿಯೊಬ್ಬರಿಗೂ ಪಕ್ಷಪಾತವಿಲ್ಲದೆ ಆ ವಿಶ್ವಗುರು ಉಪದೇಶ ಕೊಡುತ್ತಿದ್ದರು. ಅತ್ಯಂತ ಮುಂದುವರಿದ ಅವರ ಶಿಷ್ಯರಲ್ಲಿ ಒಬ್ಬ ಅಬ್ದುಲ್ ಗಫೂರ್ ಖಾನ್ ಎಂಬ ಮುಸ್ಲಿಮ. ಲಾಹಿರಿ ಮಹಾಶಯರು ಸ್ವಯಂ ಶ್ರೇಷ್ಠ ಜಾತಿಯೆನಿಸಿದ ಬ್ರಾಹ್ಮಣ ಜಾತಿಯವರಾದರೂ ತಮ್ಮ ಕಾಲದ ಜಾತಿಯ ಅಂಧಾಭಿಮಾನವನ್ನು ಹೋಗಲಾಡಿಸಲು ಸಾಹಸಪೂರ್ಣ ಪ್ರಯತ್ನ ಮಾಡಿದರು. ಎಲ್ಲ ಬಗೆಯ ಜೀವನದ ಜನರೂ ಗುರುಗಳ ಸರ್ವಾಂತರ್ಯಾಮಿಯಾದ ರೆಕ್ಕೆಗಳ ಅಡಿಯಲ್ಲಿ ಆಶ್ರಯ ಪಡೆದರು. ಇತರ ಎಲ್ಲ ಭಗವತ್ ಪ್ರೇರಿತ ಪ್ರವಾದಿಗಳಂತೆ ಲಾಹಿರಿ ಮಹಾಶಯರು ಸಮಾಜದ ಅಂತ್ಯಜರಿಗೂ ದಲಿತರಿಗೂ ಹೊಸ ಭರವಸೆಯನ್ನು ಮೂಡಿಸಿದರು. ನೀವು ಇನ್ನೊಬ್ಬರ ಸ್ವತ್ತಲ್ಲ, ಯಾರೊಬ್ಬರೂ ನಿಮ್ಮ ಸ್ವತ್ತಲ್ಲ, ನೆನಪಿಟ್ಟುಕೊಳ್ಳಿ. ಒಂದು ದಿನ ಇದ್ದಕ್ಕಿದ್ದಂತೆ ಈ ಪ್ರಪಂಚದಿಂದ ಎಲ್ಲವನ್ನೂ ಬಿಟ್ಟು ಹೊರಟು ಹೋಗಬೇಕಾಗುತ್ತದೆ, ಯೋಚಿಸಿ. ಆದ್ದರಿಂದ ಈಗಲೇ ದೇವರ ಬಗ್ಗೆ ಅರಿವು ಪಡೆಯಿರಿ. ದೈವಿ ಅನುಭವವೆಂಬ ಆಕಾಶ ಬುಟ್ಟಿಯಲ್ಲಿ ಪ್ರತಿದಿನ ಹಾರಾಡುತ್ತಾ ಮುಂಬರಲಿರುವ ಮೃತ್ಯುವೆಂಬ ನಕ್ಷತ್ರ ಲೋಕದ ಪ್ರವಾಸಕ್ಕೆ ಸಿದ್ಧರಾಗಿರಿ. ಭ್ರಮೆಯ ಮೂಲಕ ನಿಮ್ಮನ್ನು ನೀವೇ ಒಂದು ಮಾಂಸ ಮೂಳೆಗಳ ಮುದ್ದೆ ಎಂದು ಕಾಣುತ್ತಿರುವಿರಿ. ಅದು ಹೆಚ್ಚೆಂದರೆ ದುಃಖಗಳ ಒಂದು ಗೂಡು. ಎಡೆಬಿಡದೆ ಧ್ಯಾನಾಸಕ್ತರಾಗಿ ಆಗ ನೀವು ಅನಂತ ಸತ್ವರೆಂದು ಎಲ್ಲ ಬಗೆಯ ದುಃಖಗಳಿಗೂ ಅತೀತರಾದವರೆಂದು ಕ್ಷಿಪ್ರವಾಗಿ ಅರಿತುಕೊಳ್ಳುವಿರಿ. ಕ್ರಿಯಾಯೋಗವೆಂಬ ರಹಸ್ಯ ಬೀಗದ ಕೈಯ ಸಹಾಯದಿಂದ ದೇಹವೆಂಬ ಸೆರೆಮನೆಯಿಂದ ತಪ್ಪಿಸಿಕೊಂಡು ಹೋಗಿ ಆತ್ಮನಲ್ಲಿ ನೆಲೆಸಿರಿ ಎಂದು ತಮ್ಮ ಶಿಷ್ಯರಿಗೆ ಆ ಮಹಾನ್ ಗುರು ಬೋಧಿಸುತ್ತಿದ್ದರು. ತಮ್ಮ ತಮ್ಮ ಧರ್ಮಗಳಲ್ಲಿ ಪರಂಪರೆಯಾಗಿ ಬಂದ ಶಿಸ್ತನ್ನೇ ಪಾಲಿಸಿರೆಂದು ತಮ್ಮ ವಿವಿಧ ಶಿಷ್ಯರನ್ನು ಗುರು ಪ್ರೋತ್ಸಾಹಿಸುತ್ತಿದ್ದರು. ಎಲ್ಲ ಗುಣಗಳನ್ನೂ ಒಳಗಾಗಿಸಿಕೊಂಡಿರುವ ಕ್ರಿಯಾಯೋಗವು ಮುಕ್ತಿಗೆ ಪ್ರಾಯೋಗಿಕವಾದ ತಂತ್ರವೆಂದು ಒತ್ತಿ ಹೇಳುತ್ತಾ ಲಾಹಿರಿ ಮಹಾಶಯರು ತಮ್ಮ ಶಿಷ್ಯರಿಗೆ ತಮ್ಮ ತಮ್ಮ ಪರಿಸರ ಮತ್ತು ಶಿಕ್ಷಣ ಪಾಲನೆಗಳಿಗನುಗುಣವಾಗಿ ಬೆಳೆಸಿಕೊಂಡ ಬಾಳನ್ನು ನಡೆಸುವ ಸ್ವಾತಂತ್ರ್ಯವನ್ನು ಕೊಟ್ಟರು. ಮುಸಲ್ಮಾನ ಪ್ರತಿದಿನ 5 ಬಾರಿ ನಮಾಜ್ ಮಾಡಿ ಪೂಜೆ ನಡೆಸಬೇಕು. ಹಿಂದೂ ಪ್ರತಿದಿನ ಹಲವು ಬಾರಿ ಕುಳಿತು ಧ್ಯಾನ ಮಾಡಬೇಕು. ಕ್ರೈಸ್ತ ಪ್ರತಿದಿನ ಹಲವು ಬಾರಿ ತನ್ನ ಮಂಡಿಯೂರಿ ಕುಳಿತು ದೇವರನ್ನು ಪ್ರಾರ್ಥಿಸಿ ಬೈಬಲ್ ಪಾರಾಯಣ ಮಾಡಬೇಕು ಎಂದು ಗುರು ಸೂಚಿಸುತ್ತಿದ್ದರು.
ಉತ್ತಮ ವಿವೇಚನೆಯಿಂದ ಗುರು ತಮ್ಮ ಅನುಯಾಯಿಗಳ ಸಹಜ ಸ್ವಭಾವವನ್ನರಿತು ಅದಕ್ಕನುಗುಣವಾಗಿ ಅವರಿಗೆ ಭಕ್ತಿ ಮಾರ್ಗವನ್ನೋ ಕರ್ಮ ಮಾರ್ಗವನ್ನೋ ಜ್ಞಾನ ಅಥವಾ ರಾಜಯೋಗ ಮಾರ್ಗವನ್ನೋ ಬೋಧಿಸುತ್ತಿದ್ದರು. ಶಿಷ್ಯರು ಕ್ರಮಬದ್ಧವಾದ ಸನ್ಯಾಸವನ್ನು ಸ್ವೀಕರಿಸಲಿಚ್ಛಿಸಿದರೆ ಗುರು ಅವರಿಗೆ ಅಪ್ಪಣೆ ಕೊಡುವುದಕ್ಕೆ ತಡ ಮಾಡುತ್ತಿದ್ದರಲ್ಲದೆ ಸನ್ಯಾಸ ಜೀವನದ ಉಗ್ರ ನಿಯಮಗಳು ಏನೆಂಬುದರ ಬಗ್ಗೆ ಮೊದಲು ಚೆನ್ನಾಗಿ ಆಲೋಚಿಸಿ ನೋಡಿ ಎಂದು ಯಾವಾಗಲೂ ಎಚ್ಚರಿಕೆ ನೀಡುತ್ತಿದ್ದರು. ಧರ್ಮಗ್ರಂಥಗಳನ್ನು ಕುರಿತು ಆಚರಣೆಗೆ ತಾರದ ತಾತ್ವಿಕ ಚರ್ಚೆ ನಡೆಸುವುದನ್ನು ಬಿಡಬೇಕೆಂದು ಆ ಮಹಾನ್ ಗುರು ಶಿಷ್ಯರಿಗೆ ಕಲಿಸಿದ್ದರು. ಪ್ರಾಚೀನ ದರ್ಶನಗಳನ್ನು ಓದುವುದು ಮಾತ್ರವಲ್ಲದೆ ಅನುಭವಕ್ಕೆ ತಂದುಕೊಳ್ಳಲು ಯಾವನು ಯತ್ನಿಸುವನೋ ಅವನೇ ನಿಜವಾದ ವಿವೇಕಿ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಧ್ಯಾನದ ಮೂಲಕ ಪರಿಹರಿಸಿಕೊಳ್ಳಿರಿ. ನಿಷ್ಪ್ರಯೋಜಕವಾದ ಊಹಾಪೋಹಗಳನ್ನು ಬಿಟ್ಟು ವಾಸ್ತವ ದೈವ ಸಾಯುಜ್ಯವನ್ನು ಪಡೆಯಿರಿ. ನಿಮ್ಮ ಮನಸ್ಸಿನಿಂದ ಸ್ವಾಭಿಮಾನದ ಆಚರಣೆಗೆ ತರದ ವ್ಯಾವಹಾರಿಕವಲ್ಲದ ಭಗ್ನಾವಶೇಷಗಳನ್ನು ಹೊರಹಾಕಿ ಶುಚಿಗೊಳಿಸಿಕೊಳ್ಳಿ. ನೇರ ಅನುಭವ ದರ್ಶನವೆಂಬ ಉಪಶಮನಕಾರಿ ಶುದ್ಧ ಜಲವನ್ನು ಒಳಕ್ಕೆ ಪ್ರವಹಿಸುವಂತೆ ಮಾಡಿಕೊಳ್ಳಿ. ಪ್ರಚೋದಕವಾದ ಅಂತಃಪ್ರೇರಣೆಗೆ ನಿಮ್ಮನ್ನು ಮೇಳವಿಸಿಕೊಳ್ಳಿ. ಬಾಳಿನ ಎಲ್ಲ ಸಮಸ್ಯೆಗಳಿಗೂ ಆ ದೈವಿ ಪ್ರಚೋದನೆ ಪರಿಹಾರ ಕೊಡುತ್ತದೆ. ತನ್ನನ್ನೇ ಕಷ್ಟಗಳಿಗೀಡು ಮಾಡಿಕೊಳ್ಳುವ ಮನುಷ್ಯನ ಬುದ್ಧಿಮತ್ತೆಗೆ ಕೊನೆ ಮೊದಲಿಲ್ಲವೆಂಬಂತೆ ಕಂಡರೂ ಆಪದ್ಬಾಂಧವನ ನೆರವಿಗೆ ಮಿತಿಯಿಲ್ಲ. ಒಂದು ದಿನ ತಮ್ಮ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಆಲಿಸುತ್ತಿದ್ದ ಶಿಷ್ಯರೆದುರು ಗುರು ತಮ್ಮ ಸರ್ವಾಂತರ್ಯಾಮಿತ್ವವನ್ನು ಪ್ರದರ್ಶಿಸಿದರು. ಸ್ಪಂದನಶೀಲ ಸೃಷ್ಟಿಯ ಎಲ್ಲೆಡೆ ವ್ಯಾಪ್ತವಾದ ಕೂಟಸ್ಥ ಚೈತನ್ಯ ಅಥವಾ ಕ್ರೈಸ್ತ ಪ್ರಜ್ಞೆ ಎಂದರೇನೆಂದು ವಿವರಿಸುತ್ತಿದ್ದಾಗ ಲಾಹಿರಿ ಮಹಾಶಯರು ಉಸಿರು ಕಟ್ಟಿದಂತಾಗಿ, ಜಪಾನಿನ ತೀರದಾಚೆ ಅನೇಕ ಜೀವಿಗಳ ದೇಹಗಳಲ್ಲಿ ನಾನು ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದೇನೆ ಎಂದು ಕಿರಿಚಿಕೊಂಡರು. ಮಾರನೆಯ ಬೆಳಗ್ಗೆ ಜಪಾನಿನ ಬಳಿ ಹಿಂದಿನ ದಿನ ಒಡೆದು ನುಚ್ಚು ನೂರಾದ ಹಡಗಿನಲ್ಲಿದ್ದ ಅಸಂಖ್ಯಾತ ಜನರು ಸತ್ತ ಸುದ್ದಿಯನ್ನು ಶಿಷ್ಯರು ಪತ್ರಿಕೆಗಳಲ್ಲಿ ಓದಿದರು. ದೂರದಲ್ಲಿದ್ದ ಹಲವು ಶಿಷ್ಯರುಗಳು ಲಾಹಿರಿ ಮಹಾಶಯರ ನಿಕಟ ಸಾನ್ನಿಧ್ಯದ ಅರಿವನ್ನು ಹೊಂದಿದ್ದರು. ಯಾರು ಕ್ರಿಯಾಯೋಗವನ್ನು ಅಭ್ಯಸಿಸುತ್ತಾರೋ ಅಂಥವರ ಬಳಿ ನಾನು ಯಾವಾಗಲೂ ಇರುತ್ತೇನೆ. ನಿಮ್ಮ ಆಧ್ಯಾತ್ಮಿಕ ದರ್ಶನ ನಿರಂತರವಾಗಿ ವಿಕಾಸ ಹೊಂದಿ ನೀವು ಬ್ರಹ್ಮಾಂಡದ ನೆಲೆಯನ್ನು ಮುಟ್ಟುವಂತೆ ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ ಎಂದು ತಮ್ಮ ಬಳಿ ಇರಲಾಗದಂತಹ ಶಿಷ್ಯರಿಗೆ ಸಮಾಧಾನ ಹೇಳುತ್ತಿದ್ದರು. ಆ ಮಹಾನ್ ಗುರುವಿನ ಪ್ರಮುಖ ಶಿಷ್ಯರಾದ ಶ್ರೀ ಭೂಪೇಂದ್ರನಾಥ ಸನ್ಯಾಲ್ರ ಹೇಳಿಕೆಯಂತೆ, ತಾವು ಯುವಕರಾಗಿದ್ದಾಗ 1892ರಲ್ಲಿ ವಾರಾಣಸಿಗೆ ಹೋಗಲು ಸಾಧ್ಯವಾಗದಿದ್ದುದರಿಂದ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡಿರೆಂದು ಗುರುಗಳನ್ನು ಮನಸಾರೆ ಬೇಡಿದರಂತೆ. ಲಾಹಿರಿ ಮಹಾಶಯರು ಕನಸಿನಲ್ಲಿ ಭೂಪೇಂದ್ರರಿಗೆ ಕಾಣಿಸಿಕೊಂಡು ದೀಕ್ಷೆಯನ್ನು ಕೊಟ್ಟರಂತೆ. ಅದಾದ ಮೇಲೆ ಆ ಹುಡುಗ ವಾರಾಣಸಿಗೆ ಹೋಗಿ ಗುರುವನ್ನು ದೀಕ್ಷೆ ಬೇಡಿದಾಗ ಲಾಹಿರಿ ಮಹಾಶಯರು, ಕನಸಿನಲ್ಲೇ ನಾನಾಗಲೇ ನಿನಗೆ ದೀಕ್ಷೆ ಕೊಟ್ಟೆನಲ್ಲ ಎಂದರಂತೆ. ಶಿಷ್ಯನೊಬ್ಬ ಯಾವುದೇ ಪ್ರಾಪಂಚಿಕ ಜವಾಬ್ದಾರಿಯನ್ನು ಉಲ್ಲಂಘಿಸಿ ನಡೆದರೆ ಗುರು ಸೌಮ್ಯವಾಗಿಯೇ ತಿದ್ದಿ ಅವನಲ್ಲಿ ಶಿಸ್ತನ್ನು ಮೂಡಿಸುತ್ತಿದ್ದರು. ಶಿಷ್ಯನ ದೋಷಗಳನ್ನು ಬಹಿರಂಗವಾಗಿ ಟೀಕಿಸಬೇಕಾದಾಗಲೂ ಲಾಹಿರಿ ಮಹಾಶಯರ ಮಾತುಗಳು ಸೌಮ್ಯವಾಗಿಯೂ ಗುಣಕಾರಿಯಾಗಿಯೂ ಇರುತ್ತಿದ್ದವು ಎಂದು ಒಮ್ಮೆ ಶ್ರೀಯುಕ್ತೇಶ್ವರರು ಹೇಳಿದರು. ಯಾವ ಶಿಷ್ಯನೂ ಗುರುಗಳ ಕೊಕ್ಕೆಯಿಂದ ತಪ್ಪಿಸಿಕೊಂಡು ಹೋದದ್ದೇ ಇಲ್ಲ ಎಂದವರು ಪೇಚಾಡಿದರು. ನನಗೆ ನಗು ತಡೆಯಲಾಗಲಿಲ್ಲ. ಆದರೆ ಅವರ ಒಂದೊಂದು ಮಾತು ಮೊನಚೋ ಅಲ್ಲವೋ ನನ್ನ ಕಿವಿಗೆ ಸಂಗೀತದಂತೆ ಇತ್ತೆಂದು ಅವರಲ್ಲಿ ನಿರ್ವಂಚನೆಯಾಗಿ ನಿವೇದಿಸಿಕೊಂಡೆ. ಲಾಹಿರಿ ಮಹಾಶಯರು ಕ್ರಿಯಾಯೋಗವನ್ನು ಅನುಕ್ರಮವಾಗಿ 4 ಹಂತಗಳಲ್ಲಿ ಉಪದೇಶಿಸಲಾಗುವಂತೆ ಗೊತ್ತುಪಡಿಸಿದ್ದರು. ನಿರ್ಧಾರಕವಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ತೋರಿದ ಶಿಷ್ಯರಿಗೆ ಮಾತ್ರ 3 ಮೇಲಿನ ಹಂತಗಳ ತಂತ್ರಗಳನ್ನು ಉಪದೇಶಿಸುತ್ತಿದ್ದರು.
ಒಂದು ದಿನ ಒಬ್ಬ ಶಿಷ್ಯ ತನ್ನ ಯೋಗ್ಯತೆಯನ್ನು ಸರಿಯಾಗಿ ಪರಿಗಣಿಸುತ್ತಿಲ್ಲವೆಂದು ನಂಬಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ. ಗುರುಗಳೇ, ಎರಡನೆಯ ಹಂತದ ಉಪದೇಶಕ್ಕೆ ನಾನು ಖಂಡಿತ ಅರ್ಹನಾಗಿದ್ದೇನೆ ಎಂದ. ಆ ವೇಳೆಗೆ ಸರಿಯಾಗಿ ಬಾಗಿಲು ತೆರೆಯಿತು. ಬೃಂದಾ ಭಗತ್ ಎಂಬ ನಮ್ರ ಶಿಷ್ಯನೊಬ್ಬ ಒಳಕ್ಕೆ ಬಂದ. ಆತ ವಾರಾಣಸಿಯ ಅಂಚೆಯ ಪೇದೆ. ಆ ಮಹಾಗುರು ವಾತ್ಸಲ್ಯಪೂರ್ವಕ ಮಂದಹಾಸವನ್ನು ಆತನತ್ತ ಬೀರಿ, ಬೃಂದಾ, ನನ್ನ ಹತ್ತಿರ ಕುಳಿತುಕೋಬಾ. ಕ್ರಿಯಾಯೋಗದ ಎರಡನೆಯ ಹಂತದ ಕ್ರಿಯಾ ಉಪದೇಶ ಪಡೆಯಲು ಸಿದ್ಧನಾಗಿರುವೆಯಾ, ಹೇಳು ಎಂದರು. ಆ ಅಂಚೆಯ ಪೇದೆ ದೈನ್ಯದಿಂದ ತನ್ನ ಕೈಗಳನ್ನು ಜೋಡಿಸಿ ಬೆರಗಿನಿಂದ, ಗುರುದೇವ, ದಯಮಾಡಿ ನನಗೆ ಬೇರಾವ ಉಪದೇಶವನ್ನು ಕೊಡಬೇಡಿ. ಇನ್ನೂ ಹೆಚ್ಚಿನ ಉಪದೇಶಗಳನ್ನು ನಾನು ಹೇಗೆ ಅರಗಿಸಿಕೊಳ್ಳಬಲ್ಲೆ? ಮೊದಲ ಹಂತದ ಕ್ರಿಯಾಯೋಗವೇ ನನಗೆ ಎಂತಹ ದಿವ್ಯೋನ್ಮತ್ತತೆಯನ್ನು ಉಂಟು ಮಾಡಿದೆ ಎಂದರೆ, ಪತ್ರಗಳನ್ನು ಹಂಚುವ ಕಾರ್ಯವೂ ನನ್ನಿಂದ ಸಾಗುತ್ತಿಲ್ಲ. ಅದಕ್ಕಾಗಿಯೇ ನಿಮ್ಮ ಆಶೀರ್ವಾದವನ್ನು ಬೇಡಲು ಬಂದಿದ್ದೇನೆ ಎಂದ. ಈಗಾಗಲೇ ಬೃಂದ ಆಧ್ಯಾತ್ಮ ಸಾಗರದಲ್ಲಿ ತೇಲಾಡುತ್ತಿದ್ದಾನೆ ಎಂದರು ಲಾಹಿರಿ ಮಹಾಶಯರು. ಈ ಮಾತು ಕೇಳಿ ಆ ಶಿಷ್ಯ ತಲೆ ತಗ್ಗಿಸಿದ. ಗುರುಗಳೇ, ಸಲಕರಣೆಗಳಲ್ಲೇ ದೋಷವನ್ನು ಹುಡುಕುವ ಅಕುಶಲ ಕೆಲಸಗಾರ ನಾನು ಎಂಬುದನ್ನು ಕಂಡುಕೊಂಡೆ ಎಂದ. ಅವಿದ್ಯಾವಂತನಾದ ಆ ಕೆಳಮಟ್ಟದ ಅಂಚೆಯ ಪೇದೆ ಅನಂತರದ ದಿನಗಳಲ್ಲಿ ಕ್ರಿಯಾಯೋಗದ ಮೂಲಕ ತನ್ನ ಅಂತರಂಗದ ಜ್ಞಾನವನ್ನು ಎಷ್ಟು ಮಟ್ಟಿಗೆ ಬೆಳೆಸಿಕೊಂಡಿದ್ದನೆಂದರೆ, ಅವನಿಂದ ಧರ್ಮ ಸೂಕ್ಷ್ಮಗಳ ವ್ಯಾಖ್ಯಾನವನ್ನು ಕೇಳುವುದಕ್ಕೆ ವಿದ್ವಾಂಸರುಗಳು ಆಗಾಗ್ಗೆ ಅವನ ಬಳಿಗೆ ಬರುತ್ತಿದ್ದರು. ಪಾಪವನ್ನು ಪಾಂಡಿತ್ಯವನ್ನು ಸಮಾನವಾಗಿ ಕಾಣುತ್ತಿದ್ದ ಆ ಮುಗ್ಧ ಬೃಂದ ವಿದ್ವಾಂಸರುಗಳ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ. ವಾರಾಣಸಿಯ ಬಹುಸಂಖ್ಯಾತ ಶಿಷ್ಯರ ಜೊತೆಗೆ ಭಾರತದ ದೂರ ದೂರ ಪ್ರದೇಶಗಳಿಂದಲೂ ನೂರಾರು ಜನ ಲಾಹಿರಿ ಮಹಾಶಯರ ಬಳಿಗೆ ಬರುತ್ತಿದ್ದರು. ಎಷ್ಟೋ ವೇಳೆ ಲಾಹಿರಿ ಮಹಾಶಯರೇ ಬಂಗಾಳಕ್ಕೆ ಪಯಣಿಸಿ ತಮ್ಮ ಇಬ್ಬರೂ ಗಂಡು ಮಕ್ಕಳ ಮಾವಂದಿರ ಮನೆಗೆ ಭೇಟಿ ಕೊಡುತ್ತಿದ್ದರು. ಹೀಗೆ ಅವರ ಆಗಮನದಿಂದ ಅನುಗ್ರಹಿಸಲ್ಪಡುತ್ತಿದ್ದುದರಿಂದ ಬಂಗಾಳವು ಕ್ರಿಯಾಯೋಗಾಭ್ಯಾಸಿಗಳ ಸಣ್ಣ ಸಣ್ಣ ತಂಡಗಳ ಜೇನುಗೂಡಾಗಿತ್ತು. ವಿಶೇಷತಃ ಕೃಷ್ಣನಗರ ಮತ್ತು ವಿಷ್ಣುಪುರ ಜಿಲ್ಲೆಗಳಲ್ಲಿ ಅನೇಕ ಗುಪ್ತ ಶಿಷ್ಯರು ಇಂದಿಗೂ ಆಧ್ಯಾತ್ಮಿಕ ಧ್ಯಾನ ಪ್ರವಾಹವನ್ನು ಅವ್ಯಕ್ತವಾಗಿ ಹರಿಸುತ್ತಿದ್ದಾರೆ. ಲಾಹಿರಿ ಮಹಾಶಯರಿಂದ ಕ್ರಿಯಾಯೋಗದ ಉಪದೇಶವನ್ನು ಪಡೆದ ಅಸಂಖ್ಯಾತ ಸಂತರಲ್ಲಿ ವಾರಾಣಸಿಯ ಪ್ರಸಿದ್ಧ ಪುರುಷರಾದ ಸ್ವಾಮಿ ಭಾಸ್ಕರಾನಂದ ಸರಸ್ವತಿ ಮತ್ತು ದೇವಘರ್ನ ಮಹಾಶ್ರೇಷ್ಠ ಸನ್ಯಾಸಿ ಬಾಲಾನಂದ ಬ್ರಹ್ಮಚಾರಿಗಳ ಹೆಸರನ್ನೂ ಹೇಳಬಹುದು. ವಾರಾಣಸಿಯ ಮಹಾರಾಜ ಈಶ್ವರೀ ನಾರಾಯಣ ಸಿನ್ಹ ಬಹಾದೂರ್ರ ಮಗನಿಗೆ ಲಾಹಿರಿ ಮಹಾಶಯರು ಕೆಲವು ಕಾಲ ಮನೆಯಲ್ಲೇ ಪಾಠ ಹೇಳಿಕೊಡುತ್ತಿದ್ದರು. ಗುರುಗಳ ಆಧ್ಯಾತ್ಮಿಕ ಸಿದ್ಧಿಯನ್ನು ಗಮನಿಸಿ ಆ ಮಹಾರಾಜ ಹಾಗೂ ಆತನ ಮಗ ಅವರಿಂದ ಕ್ರಿಯಾಯೋಗದ ಉಪದೇಶವನ್ನು ಪಡೆದರು. ಮಹಾರಾಜ ಯತೀಂದ್ರ ಮೋಹನ ಠಾಕೂರ್ ಸಹ ಉಪದೇಶ ಪಡೆದರು. ಪ್ರಾಪಂಚಿಕ ಸ್ಥಾನಮಾನಗಳಲ್ಲಿದ್ದು ಪ್ರಭಾವಶಾಲಿಗಳಾಗಿದ್ದ ಲಾಹಿರಿ ಮಹಾಶಯರ ಅನೇಕ ಶಿಷ್ಯರು ಕ್ರಿಯಾಯೋಗಾಭ್ಯಾಸಿಗಳ ತಂಡವನ್ನು ಪ್ರಚಾರದ ಮೂಲಕ ವರ್ಧನೆಗೊಳಿಸಬೇಕೆಂದು ಬಯಸಿದರು. ಆದರೆ ಗುರು ಅದನ್ನು ನಿರಾಕರಿಸಿದರು. ವಾರಾಣಸಿಯ ದೊರೆಗೆ ರಾಜವೈದ್ಯನಾಗಿದ್ದ ಅವರ ಶಿಷ್ಯನೊಬ್ಬ ಕಾಶಿಬಾಬಾ ಎಂಬ ಹೆಸರಿನಿಂದ ಗುರುಗಳನ್ನು ಪ್ರಸಿದ್ಧಿಗೆ ತರಲು ವ್ಯವಸ್ಥಿತ ಪ್ರಯತ್ನವನ್ನು ನಡೆಸಿದ. ಆಗಲೂ ಅದನ್ನು ಗುರು ನಿಷೇಧಿಸಿದರು. ಕ್ರಿಯಾಯೋಗದ ಪುಷ್ಪದ ಪರಿಮಳವು ಸ್ವಾಭಾವಿಕವಾಗಿಯೇ ಹರಡಲಿ. ಆಧ್ಯಾತ್ಮಿಕವಾಗಿ ಫಲವತ್ತಾದ ಹೃದಯ ಕ್ಷೇತ್ರಗಳಲ್ಲಿ ಕ್ರಿಯಾಯೋಗದ ಬೀಜಗಳು ತಾವಾಗಿಯೇ ದೃಢವಾಗಿ ಬೇರು ಬಿಟ್ಟು ಬೆಳೆಯುತ್ತಿವೆ ಎನ್ನುತ್ತಿದ್ದರು ಅವರು. ಆ ಮಹಾನ್ ಗುರು ಆಧುನಿಕ ಕಾಲದಂತೆ ಒಂದು ಸಂಸ್ಥೆಯ ಮಾಧ್ಯಮವನ್ನಾಗಲಿ, ಮುದ್ರಣ ಯಂತ್ರದ ಮಾಧ್ಯಮವನ್ನಾಗಲಿ, ಪ್ರಚಾರದ ವ್ಯವಸ್ಥೆಯನ್ನಾಗಿ ಮಾಡಿಕೊಳ್ಳದೇ ಇದ್ದರೂ ತಮ್ಮ ಸಂದೇಶದ ಪ್ರಭಾವ ಅಡೆತಡೆಯಿಲ್ಲದ ಪ್ರವಾಹದಂತೆ ತಾನಾಗಿಯೇ ವರ್ಧಿಸಿ ಪ್ರವಹನ ವೇಗದಿಂದ ಮಾನವ ಹೃದಯಗಳೆಂಬ ದಡಗಳನ್ನೆಲ್ಲ ಕವಿದು ಹರಿಯುವುದೆಂದು
ಅವರು ತಿಳಿದಿದ್ದರು. ಕ್ರಿಯಾಯೋಗದ ಅಮರವಾದ ಸಾಮರ್ಥ್ಯಕ್ಕೆ ಅವರ ಶಿಷ್ಯರುಗಳ ಪರಿವರ್ತನೆಗೊಂಡ ಹಾಗೂ ಪರಿಶುದ್ಧವಾದ ಬಾಳುವೆಗಳೇ ಸರಳ ಸಾಕ್ಷಿ. 1886ರಲ್ಲಿ ರಾಣಿಖೇತ್ನಲ್ಲಿ ಉಪದೇಶ ಪಡೆದ 25 ವರ್ಷಗಳ ನಂತರ ಲಾಹಿರಿ ಮಹಾಶಯರು ವೇತನ ಸಹಿತ ತಮ್ಮ ಉದ್ಯೋಗದಿಂದ ನಿವೃತ್ತರಾದರು. ಸರ್ಕಾರದ ಒಂದೇ ಇಲಾಖೆಯಲ್ಲಿ ಅವರು ಒಟ್ಟು 35 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದರು. ಅಂದಿನಿಂದಾಚೆಗೆ ಹಗಲು ಹೊತ್ತು ಅವರು ದೊರೆಯುತ್ತಿದ್ದುದರಿಂದ ಶಿಷ್ಯರುಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಅವರನ್ನು ಹುಡುಕಿಕೊಂಡು ಬರುತ್ತಿದ್ದರು. ಆ ಮಹಾಗುರು ನಿಶ್ಚಲ ಪದ್ಮಾಸನ ಹಾಕಿ ಕುಳಿತು ದಿನದ ಬಹುಭಾಗವನ್ನು ಮೌನವಾಗಿಯೇ ಕಳೆಯುತ್ತಿದ್ದರು. ಅಡ್ಡಾಡುವುದಕ್ಕೆಂದಾಗಲಿ ಮನೆಯ ಇತರ ಭಾಗಗಳಿಗೆ ಹೋಗುವುದಕ್ಕೆಂದಾಗಲಿ ಎಲ್ಲೋ ಒಮ್ಮೊಮ್ಮೆ ಅವರು ತಮ್ಮ ಆ ಕಿರು ನಡುಮನೆಯನ್ನು ಬಿಟ್ಟು ಕದಲುತ್ತಿದ್ದರು. ಗುರುವಿನ ದರ್ಶನಕ್ಕಾಗಿ ಶಿಷ್ಯರುಗಳ ಮೌನ ಪ್ರವಾಹ ನಿರಂತರವಾಗಿ ಹರಿದು ಬರುತ್ತಲೇ ಇತ್ತು. ನೋಡುವವರಿಗೆ ಅತ್ಯಾಶ್ಚರ್ಯವೆನ್ನುವಂತೆ ಲಾಹಿರಿ ಮಹಾಶಯರ ಅಭ್ಯಾಸದಿಂದ ಮೂಡಿದ ಶಾರೀರಿಕ ಸ್ಥಿತಿಯನ್ನು ಗಮನಿಸಿದಾಗ ಉಸಿರಾಡದಿರುವಿಕೆ, ನಿದ್ರಿಸದಿರುವಿಕೆ, ನಾಡೀಚಲನೆ ಹಾಗೂ ಹೃದಯ ಮಿಡಿತದ ಸ್ತಬ್ಧತೆ, ಗಂಟೆಗಟ್ಟಲೆ ಎವೆ ಮಿಟುಕಿಸದಂತಹ ಪ್ರಶಾಂತ ಕಣ್ಣುಗಳು, ಪ್ರಶಾಂತ ಪ್ರಕಾಶನ ಪರಿವೇಶ, ಈ ಅತಿಮಾನವ ಲಕ್ಷಣಗಳು ಗೋಚರವಾಗುತ್ತಿದ್ದವು. ಆತ್ಮೋದ್ಧಾರ ಮಾಡಿಕೊಳ್ಳದೆ ಅಲ್ಲಿಂದ ಹೋದ ಯಾವ ಆಗಂತುಕನೂ ಇಲ್ಲ. ನಿಜವಾದ ದೇವ ಮಾನವನ ಮೌನ ಆಶೀರ್ವಾದ ತಮ್ಮ ಮೇಲಿದೆ ಎಂದು ಅವರು ತಿಳಿದಿದ್ದರು. ಈಗ ಗುರು ತಮ್ಮ ಶಿಷ್ಯರಾದ ಪಂಚಾನನ ಭಟ್ಟಾಚಾರ್ಯರಿಗೆ ಕಲ್ಕತ್ತೆಯಲ್ಲಿ ಆರ್ಯಮಂಡಲಿ ವಿದ್ಯಾಸಂಸ್ಥೆ ಎಂಬ ಯೋಗ ಕೇಂದ್ರವನ್ನು ಸ್ಥಾಪಿಸಲು ಅನುಮತಿ ಕೊಟ್ಟರು. ಆ ಕೇಂದ್ರವು ಯೌಗಿಕ ಮೂಲಿಕೆಗಳ ಔಷಧಿಯನ್ನು ಹಂಚುತ್ತಿತ್ತು. ಅಲ್ಲದೆ ಮೊತ್ತ ಮೊದಲಿಗೆ ಬಂಗಾಲಿಯಲ್ಲಿ ಭಗವದ್ಗೀತೆಯ ಅತ್ಯಲ್ಪ ಬೆಲೆಯ ಪ್ರತಿಗಳನ್ನು ಪ್ರಕಾಶಪಡಿಸಿತು. ಹಿಂದಿ ಮತ್ತು ಬಂಗಾಲಿ ಭಾಷೆಗಳ ಆರ್ಯಮಂಡಲಿಯ ಗೀತೆ ಸಹಸ್ರಾರು ಮನೆಗಳನ್ನು ಸೇರಿದವು. ಸಾಮಾನ್ಯ ಹಳೆಯ ಪದ್ಧತಿಯಂತೆ ಗುರುಗಳು ಅನೇಕ ಕಾಯಿಲೆಗಳ ಪರಿಹಾರಕ್ಕಾಗಿ ಬೇವಿನೆಣ್ಣೆಯನ್ನು ಕೊಡುತ್ತಿದ್ದರು. ಗುರು ಯಾರಾದರೊಬ್ಬ ಶಿಷ್ಯರನ್ನು ಕರೆದು ಎಣ್ಣೆಯನ್ನು ಭಟ್ಟಿ ಇಳಿಸು ಎಂದು ಹೇಳಿದರೆ ಅವನು ಅತಿ ಸುಲಭವಾಗಿ ಆ ಕೆಲಸವನ್ನು ಮಾಡುತ್ತಿದ್ದ. ಬೇರೊಬ್ಬ ಆ ಕೆಲಸಕ್ಕೆ ಯತ್ನಿಸಿದರೆ ಅವನಿಗೆ ವಿಚಿತ್ರವಾದ ಕಷ್ಟಗಳೆಲ್ಲ ಎದುರಾಗುತ್ತಿದ್ದವು. ಗೊತ್ತಾದ ಭಟ್ಟಿ ಇಳಿಸುವ ಕ್ರಮಕ್ಕನುಗುಣವಾಗಿ ಎಣ್ಣೆಯನ್ನು ಹಾಕಿದರೂ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲಾ ಎಣ್ಣೆಯೂ ಅನಿಲವಾಗಿ ಮಾಯವಾಗಿ ಬಿಡುತ್ತಿತ್ತು. ಗುರುವಿನ ಅನುಗ್ರಹವೂ ಅದಕ್ಕೆ ಅವಶ್ಯವಾದ ಅಂಶವೆಂಬುದು ಅದರಿಂದ ಸ್ಪಷ್ಟವಾಗಿತ್ತು. ಬಂಗಾಲಿ ಭಾಷೆಯಲ್ಲಿರುವ ಲಾಹಿರಿ ಮಹಾಶಯರ ಹಸ್ತಾಕ್ಷರವನ್ನು, ಸಹಿಯನ್ನು ಇಲ್ಲಿ ಕೊಡಲಾಗಿದೆ. ಆ ಸಾಲುಗಳು ಶಿಷ್ಯನೊಬ್ಬನಿಗೆ ಬರೆದ ಪತ್ರದಿಂದ ತೆಗೆದುಕೊಂಡವು. ಆ ಮಹಾಗುರು ಸಂಸ್ಕೃತದ ಶ್ಲೋಕವೊಂದನ್ನು ಹೀಗೆ ವ್ಯಾಖ್ಯಾನಿಸುತ್ತಾರೆ: ಯಾರು ಕಣ್ಣರೆಪ್ಪೆ ಅಲುಗದಂತಹ ಶಾಂತಿ ಸ್ಥಿತಿಯನ್ನು ಪಡೆಯುತ್ತಾನೋ ಅವನು ಶಾಂಭವಿ ಮುದ್ರೆಯನ್ನು ಸಾಧಿಸಿದಂತೆ. ಸಹಿ ಶ್ಯಾಮಚರಣದೇವ ಶರ್ಮನ್. ಇತರ ಅನೇಕ ಪ್ರವಾದಿಗಳಂತೆಯೇ ಲಾಹಿರಿ ಮಹಾಶಯರು ಸ್ವತಃ ಯಾವ ಪುಸ್ತಕವನ್ನೂ ಬರೆಯಲಿಲ್ಲ. ಆದರೆ ಧರ್ಮಗ್ರಂಥಗಳಿಗೆ ತಮ್ಮ ವ್ಯಾಖ್ಯಾನವೇನೆಂದು ಅನೇಕ ಶಿಷ್ಯರಿಗೆ ಕಲಿಸಿದ್ದರು. ಗುರುಗಳ ಸ್ವರ್ಗಸ್ಥನಾದ ಮೊಮ್ಮಗ, ನನ್ನ ಪ್ರಿಯ ಸ್ನೇಹಿತ ಶ್ರೀ ಆನಂದಮೋಹನ ಲಾಹಿರಿ ಆ ಬಗ್ಗೆ ಹೀಗೆ ಬರೆಯುತ್ತಾರೆ: ಭಗವದ್ಗೀತೆಯಲ್ಲಿ ಹಾಗೂ ಮಹಾಭಾರತದ ಮತ್ತಿತರ ಭಾಗಗಳಲ್ಲಿ ಅನೇಕ ಜಟಿಲವಾದ ಕೂಟ ಶ್ಲೋಕಗಳಿವೆ, ಅಂದರೆ ವ್ಯಾಸಕೂಟಗಳು. ಆ ಕೂಟ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳದೆ ಬಿಟ್ಟರೆ ವಿಚಿತ್ರವಾದ ಹಾಗೂ ಸುಲಭವಾಗಿ ತಪ್ಪು ಗ್ರಹಿಕೆಗೆ ಕಾರಣವಾಗುವಂತಹ ಪೌರಾಣಿಕ ಕಥೆಗಳನ್ನು ಮಾತ್ರವೇ ನಾವು ಕಾಣುತ್ತೇವೆ. ಆ ಕೂಟ ಶ್ಲೋಕಗಳ ವ್ಯಾಖ್ಯಾನವನ್ನು ನಾವರಿಯಲಾರೆವಾದರೆ ಭಾರತವು ಸಹಸ್ರಾರು ವರ್ಷಗಳ ಪ್ರಯೋಗವನ್ನು ನಡೆಸಿ ಅನ್ವೇಷಣೆ ಮಾಡಿ ಅತಿಮಾನುಷವಾದ ಸಹನೆಯಿಂದ ಸಂಗ್ರಹಿಸಿಟ್ಟುಕೊಂಡಿರುವ ವಿಜ್ಞಾನವನ್ನೇ ಕಳೆದುಕೊಳ್ಳುತ್ತೇವೆ. ಪೌರಾಣಿಕ ಪ್ರತಿಮಾ ರೂಪದಲ್ಲಿ, ಒಗಟಿನ ರೂಪದಲ್ಲಿ ಕಣ್ಣಿಗೆ ಕಾಣದಂತೆ ಕುಶಲತೆಯಿಂದ ಅಡಗಿಸಿಟ್ಟಿದ್ದ ಧಾರ್ಮಿಕ ವಿಜ್ಞಾನವನ್ನು ಲಾಹಿರಿ ಮಹಾಶಯರು ಅರ್ಥಾಂತರೋಕ್ತಿಯ ತೊಡಕು ಬರದಂತೆ ಬೆಳಕಿಗೆ ತಂದರು. ಅದರ ಜೊತೆಗೆ
ಅರ್ಥವಾಗದ ಶಬ್ದಾಡಂಬರವಾಗಿದ್ದ ದೈವಿಕ ಆರಾಧನೆಯ ವಿಧಾನಗಳು ವೈಜ್ಞಾನಿಕ ಅರ್ಥದಿಂದ ತುಂಬಿವೆ ಎಂದು ಗುರುಗಳು ಸಮರ್ಥಿಸಿ ತೋರಿಸಿಕೊಟ್ಟರು. ಕೀಳು ವಿಷಯ ಲಾಲಸೆಯ ಸೆಳೆತದೆದುರು ಸಾಧಾರಣವಾಗಿ ಮನುಷ್ಯ ಅಸಹಾಯಕವಾಗುತ್ತಾನೆಂದು ನಮಗೆ ಗೊತ್ತು. ಆದರೆ ಕ್ರಿಯಾಯೋಗದ ಮೂಲಕ ಶ್ರೇಷ್ಠವಾದ ಹಾಗೂ ಶಾಶ್ವತವಾದ ಸುಖದ ಅರಿವು ಅವನಿಗೆ ಉಂಟಾದಾಗ ಆ ಲಾಲಸೆಗಳು ದುರ್ಬಲಗೊಳ್ಳುತ್ತವೆ. ಆಗ ಅವುಗಳಲ್ಲಿ ಆಸಕ್ತವಾಗಬೇಕಾದ ಉದ್ದೇಶವೇ ಉಳಿಯುವುದಿಲ್ಲ. ಇಲ್ಲಿ ತ್ಯಾಗ ಅಂದರೆ ಕೀಳು ವಿಷಯ ಲಾಲಸೆಯ ನಿರಾಕರಣೆ ಮತ್ತು ಸ್ವೀಕರಣ ಅಂದರೆ ಬ್ರಹ್ಮಾನಂದದ ಅನುಭವ ಎರಡೂ ಏಕಕಾಲದಲ್ಲಿ ಸಂಭವಿಸುತ್ತವೆ. ಈ ಬಗೆಯ ಮಾರ್ಗವಲ್ಲದೆ ಕೇವಲ ಪ್ರತಿಷೇಧಾತ್ಮಕ ನೈತಿಕ ವಿಧಿಗಳಿಂದ ನಮಗೇನೂ ಪ್ರಯೋಜನವಿಲ್ಲ. ಇಂದ್ರಿಯ ಗೋಚರವಾಗುವ ಎಲ್ಲ ಆವಿರ್ಭಾವಗಳ ಹಿನ್ನೆಲೆಯಲ್ಲಿಯೂ ಶಕ್ತಿಯ ಸಾಗರವೆನಿಸಿದ ಆ ಅನಂತ ಶಕ್ತಿಯೇ ಪ್ರೇರಕವಾಗಿರುವುದು. ಪ್ರಾಪಂಚಿಕ ಕಲಾಪಗಳ ಕಡೆಗಿರುವ ನಮ್ಮ ಆಸಕ್ತಿ ನಮ್ಮ ಗಮನವನ್ನು ಆಧ್ಯಾತ್ಮಿಕ ಅದ್ಭುತದ ಕಡೆಗೆ ಹರಿಯದಂತೆ ಮರೆಮಾಡುತ್ತದೆ. ಪ್ರಕೃತಿಯ ಶಕ್ತಿಗಳನ್ನು ಹೇಗೆ ಬಳಸಿಕೊಳ್ಳಬಹುದೆಂದು ಆಧುನಿಕ ವಿಜ್ಞಾನ ನಮಗೆ ತಿಳಿಸಿಕೊಟ್ಟಿರುವುದರಿಂದ ಎಲ್ಲ ನಾಮರೂಪಗಳ ಹಿಂದೆ ಅಡಗಿರುವ ಮಹಾಜೈವಶಕ್ತಿಯನ್ನು ಅರಿತುಕೊಳ್ಳಲಾರೆವು. ಪ್ರಕೃತಿಯೊಡನೆ ನಮಗೆ ಅತಿ ಪರಿಚಯವಿರುವುದರಿಂದ ಅದರ ಪರಮಾವಧಿಯ ರಹಸ್ಯಗಳ ಬಗ್ಗೆ ನಮಗೆ ಅವಜ್ಞತೆಯುಂಟಾಗಿದೆ. ಪ್ರಕೃತಿಯೊಡನೆ ನಮಗಿರುವ ಸಂಬಂಧ ವಾಸ್ತವ ವ್ಯಾವಹಾರಿಕ ಸಂಬಂಧವಷ್ಟೇ. ನಮ್ಮ ಉದ್ದೇಶ ಸಾಧನೆಗೋಸ್ಕರ ನಮ್ಮ ಸೇವೆ ಮಾಡುವಂತೆ ಪ್ರಕೃತಿಯನ್ನು ಬಲಾತ್ಕರಿಸಲು ಮಾರ್ಗಗಳನ್ನು ಹುಡುಕಲೆಂದು ನಾವು ಪ್ರಕೃತಿಯನ್ನು ಕೆಣಕುತ್ತೇವೆ ಎನ್ನಬಹುದು. ಪ್ರಕೃತಿಯ ಶಕ್ತಿಗಳನ್ನು ಬಳಸಿಕೊಳ್ಳುತ್ತೇವೆ. ಆದರೆ ಆ ಶಕ್ತಿಗಳಿಗೆ ಮೂಲವಾವುದೆಂದು ಇನ್ನೂ ಅರಿಯವು. ವಿಜ್ಞಾನದಲ್ಲಿ ಪ್ರಕೃತಿಯೊಡನೆ ನಮ್ಮ ಸಂಬಂಧವೆಂತಹುದೆಂದರೆ ಒಬ್ಬ ದುರಹಂಕಾರಿಗೂ ಅವನ ಸೇವಕನಿಗೂ ಇದ್ದಂತೆ. ಅಥವಾ ತತ್ವಶಾಸ್ತ್ರದ ದೃಷ್ಟಿಯಿಂದ ಹೇಳುವುದಾದರೆ ಪ್ರಕೃತಿ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತ ಅಪರಾಧಿಯಂತೆ. ನಾವದರ ವಿಚಾರಣೆ ನಡೆಸುತ್ತೇವೆ, ಆಕ್ಷೇಪಿಸುತ್ತೇವೆ, ಮಾನವೀಯ ತಕ್ಕಡಿಗಳಲ್ಲಿ ಅದರ ಸಾಕ್ಷ್ಯವನ್ನು ಸೂಕ್ಷ್ಮವಾಗಿ ತೂಗಿ ನೋಡುತ್ತೇವೆ. ಆದರೆ ಆ ತಕ್ಕಡಿಗಳು ಪ್ರಕೃತಿಯಲ್ಲಿ ಹುದುಗಿರುವ ಮೌಲ್ಯಗಳನ್ನು ತೂಗಿ ನೋಡಲಾರವು. ಅದಕ್ಕೆ ಬದಲು ಆತ್ಮ ಆ ಪ್ರಕೃತಿಗಿಂತಲೂ ಶಕ್ತಿಶಾಲಿಯಾದುದರೊಡನೆ ಒಂದಾಗಿರುವಾಗ ಪ್ರಕೃತಿ ತಾನೇ ತಾನಾಗಿ ಯಾವೊಂದು ಪ್ರತಿರೋಧವೂ ಇಲ್ಲದೆ ಮಾನವನ ಇಚ್ಛೆಗೆ ವಿಧೇಯವಾಗಿ ನಡೆಯುತ್ತದೆ. ಪ್ರಕೃತಿಯ ಮೇಲಿರುವ ಈ ಅಪ್ರಯತ್ನವಾದ ಪ್ರಭುತ್ವವನ್ನೇ ಸರಿಯಾದ ಅರಿವಿಲ್ಲದ ಪ್ರಾಪಂಚಿಕರು ಅಲೌಕಿಕ ಎಂದು ಕರೆಯುವುದು. ಲಾಹಿರಿ ಮಹಾಶಯರ ಬಾಳಿನ ನಿದರ್ಶನದಿಂದ ಯೋಗವೆಂಬುದು ಒಂದು ರಹಸ್ಯಗರ್ಭಿತ ಸಾಧನೆ ಎಂಬ ತಪ್ಪು ಭಾವನೆ ಹೋಯಿತು. ಭೌತ ವಿಜ್ಞಾನ ಯಥಾರ್ಥವಾದಿಯಾಗಿದ್ದರೂ ಎಲ್ಲ ಇಂದ್ರಿಯ ಗೋಚರ ಘಟನೆಗಳ ಬಗ್ಗೆಯೂ ಅದು ಅಲೌಕಿಕವಾಗಿದ್ದುದೇ ಆಗಿರಲಿ, ಪ್ರತಿದಿನ ನಡೆಯುವಂತಹದೇ ಆಗಿರಲಿ, ಅವುಗಳ ಬಗ್ಗೆ ಆಧ್ಯಾತ್ಮಿಕ ಸದ್ಭಾವನೆ ಹೊಂದುವುದಕ್ಕೂ ಪ್ರಕೃತಿಯೊಡನೆ ತನ್ನ ಯೋಗ್ಯ ಸಂಬಂಧವೇನೆಂದು ಅರ್ಥ ಮಾಡಿಕೊಳ್ಳುವುದಕ್ಕೂ ಕ್ರಿಯಾಯೋಗದ ಮೂಲಕ ಪ್ರತಿ ಮನುಷ್ಯನೂ ದಾರಿಯನ್ನು ಕಂಡುಕೊಳ್ಳಬಹುದು. ಸಾವಿರ ವರ್ಷಗಳ ಹಿಂದೆ ಯಾವುದು ಅದ್ಭುತವಾಗಿತ್ತೋ ಅದು ಈಗೇನೂ ಅದ್ಭುತವಲ್ಲ, ಮತ್ತು ಯಾವುದು ಈಗ ಆಶ್ಚರ್ಯಜನಕವೋ ಅದು ನೂರು ವರ್ಷವಾದ ಮೇಲೆ ತರ್ಕಬದ್ಧವಾಗಿ ಬುದ್ಧಿಗ್ರಾಹ್ಯವಾಗಬಹುದು ಎಂದು ನಾವು ಮನಗಾಣಬೇಕು. ಕ್ರಿಯಾಯೋಗದ ವಿಜ್ಞಾನ ಸಾರ್ವಕಾಲಿಕವಾದುದು, ಗಣಿತಶಾಸ್ತ್ರದಂತೆಯೇ ಅದು ಸತ್ಯ. ಕೂಡುವ ಕಳೆಯುವ ಸರಳ ನಿಯಮದಂತೆಯೇ ಕ್ರಿಯಾಯೋಗದ ನಿಯಮವನ್ನು ಯಾರೂ ನಾಶಗೊಳಿಸಲು ಸಾಧ್ಯವಿಲ್ಲ. ಗಣಿತಶಾಸ್ತ್ರದ ಎಲ್ಲ ಗ್ರಂಥಗಳನ್ನು ಸುಟ್ಟು ಬೂದಿ ಮಾಡಿಬಿಡಿ, ಅಂತಹ ಸತ್ಯಗಳನ್ನು ತಾರ್ಕಿಕ ಬುದ್ಧಿಯುಳ್ಳವರು ಮತ್ತೆ ಆವಿಷ್ಕಾರ ಮಾಡುತ್ತಾರೆ. ಯೋಗದ ಮೇಲಿನ ಎಲ್ಲ ಪುಸ್ತಕಗಳನ್ನು ಅಡಗಿಸಿಟ್ಟಿರಿ. ನಿಷ್ಕಳಂಕ ಭಕ್ತಿಯುಳ್ಳ ಪರಿಣಾಮವಾಗಿ ನಿಷ್ಕಳಂಕ ಜ್ಞಾನವುಳ್ಳ ಜ್ಞಾನಿಯೊಬ್ಬ ಅವತರಿಸಿದರೆ ಯೋಗದ ಮೂಲ ಸೂತ್ರಗಳನ್ನು ಪುನಃ ಪ್ರಕಾಶಪಡಿಸುತ್ತಾನೆ. ಮಹಾನ್ ಅವತಾರಗಳಲ್ಲಿ ಬಾಬಾಜಿಯ ಅವತಾರವೂ ಒಂದಾಗಿ ಮಹಾವತಾರ ಎನಿಸಿಕೊಂಡಂತೆಯೇ ಶ್ರೀಯುಕ್ತೇಶ್ವರರನ್ನು
ಜ್ಞಾನಾವತಾರ ಎಂದು ಯಥೋಚಿತವಾಗಿ ಕರೆಯಬಹುದಾದಂತೆಯೇ ಲಾಹಿರಿ ಮಹಾಶಯರು ಯೋಗಾವತಾರರಾಗಿದ್ದರು. ಗುಣದ ಮಟ್ಟದಲ್ಲೂ ಗಾತ್ರದ ಮಟ್ಟದಲ್ಲೂ ಸಮಾಜದ ಆಧ್ಯಾತ್ಮಿಕ ಮಟ್ಟವನ್ನು ಆ ಮಹಾಗುರು ಮೇಲೇರಿಸಿದರು. ತಮ್ಮ ಆತ್ಮೀಯ ಶಿಷ್ಯರನ್ನು ಕ್ರಿಸ್ತನಿಗೆ ಸರಿದೂಗುವ ಔನ್ನತ್ಯಕ್ಕೇರಿಸುವ ಸಾಮರ್ಥ್ಯದಿಂದಲೂ ಜನಸಾಮಾನ್ಯರಲ್ಲಿ ಸತ್ಯವನ್ನು ವ್ಯಾಪಕವಾಗಿ ಪಸರಿಸುವಂತೆ ಮಾಡಿದುದರಿಂದಲೂ ಲಾಹಿರಿ ಮಹಾಶಯರು ಮಾನವ ಜನಾಂಗದ ಉದ್ಧಾರಕರಲ್ಲಿ ಒಬ್ಬರಾಗಿದ್ದಾರೆ. ಮೊತ್ತ ಮೊದಲ ಬಾರಿಗೆ ಎಲ್ಲ ಮಾನವರಿಗೂ ಯೋಗ ಸ್ವಾತಂತ್ರ್ಯದ ಬಾಗಿಲನ್ನು ತೆರೆದು ಕ್ರಿಯಾಯೋಗವೆಂಬ ಖಚಿತ ಪದ್ಧತಿಯ ಮೇಲೆ ಪ್ರಾಯೋಗಿಕ ಒತ್ತು ಕೊಟ್ಟುದರಲ್ಲಿಯೇ ಪ್ರವಾದಿಯಾಗಿ ಅವರು ತಮ್ಮ ವೈಶಿಷ್ಟ್ಯ ಹೊಂದಿರುವುದು. ತಮ್ಮ ಬಾಳಿನ ಪವಾಡಗಳಷ್ಟೇ ಅಲ್ಲದೆ ಯೋಗದ ಪ್ರಾಚೀನ ತೊಡಕುಗಳನ್ನು ಬಿಡಿಸಿ ಸಾಮಾನ್ಯನಿಗೂ ಅದು ಎಟುಕುವಂತೆ ಪರಿಣಾಮಕಾರಿಯಾಗಿ ಸರಳಗೊಳಿಸುವುದರಲ್ಲಿ ಯೋಗಾವತಾರರು ಖಂಡಿತ ಎಲ್ಲ ಅದ್ಭುತ ಪವಾಡಗಳ ತುತ್ತ ತುದಿಯನ್ನು ಮುಟ್ಟಿದರು. ಪವಾಡಗಳನ್ನು ಕುರಿತು ಲಾಹಿರಿ ಮಹಾಶಯರು ಯಾವಾಗಲೂ ಜನರಿಗೆ ಸಾಮಾನ್ಯವಾಗಿ ತಿಳಿಯದಿರುವ ಸೂಕ್ಷ್ಮ ನಿಯಮಗಳ ಪ್ರಯೋಗವನ್ನು ಕುರಿತು ಯಥೋಚಿತ ವಿವೇಚನೆ ಇಲ್ಲದೆ ಸಾರ್ವಜನಿಕವಾಗಿ ಚರ್ಚಿಸಲೂ ಬಾರದು, ಪ್ರಕಟಿಸಲೂ ಬಾರದು ಎಂದು ಹೇಳುತ್ತಿದ್ದರು. ಅವರ ಎಚ್ಚರಿಕೆಯ ಮಾತುಗಳನ್ನು ನಾನು ಈ ಪುಟಗಳಲ್ಲಿ ಮೀರಿರುವೆನಾದರೆ ಅದಕ್ಕೆ ಕಾರಣ ಆಂತರಿಕವಾಗಿ ನನಗವರು ಭರವಸೆ ನೀಡಿರುವುದು. ಏನೇ ಆಗಲಿ, ಬಾಬಾಜಿ ಲಾಹಿರಿ ಮಹಾಶಯರು ಮತ್ತು ಶ್ರೀಯುಕ್ತೇಶ್ವರರ ಜೀವನದ ಬಗ್ಗೆ ಬರೆಯುವಾಗ ಕೆಲವು ಪವಾಡದ ಕಥೆಗಳನ್ನು ಕೈಬಿಡುವುದು ಯೋಗ್ಯವೆಂದು ನಾನು ಭಾವಿಸಿದೆ. ದುರ್ಜ್ಞೇಯವಾದ ದರ್ಶನದ ಬಗ್ಗೆ ವಿವರಣಾತ್ಮಕವಾದ ಒಂದು ಗ್ರಂಥವನ್ನು ಬರೆದಲ್ಲದೆ ಅವುಗಳನ್ನು ಸೇರಿಸುವುದು ಸಾಧ್ಯವಾಗುತ್ತಿರಲಿಲ್ಲ. ಗೃಹಸ್ಥ ಯೋಗಿಯಾಗಿ ಲಾಹಿರಿ ಮಹಾಶಯರು ಇಂದಿನ ಪ್ರಪಂಚದ ಅವಶ್ಯಕತೆಗೆ ಹೊಂದಿಕೆಯಾಗುವ ಪ್ರಾಯೋಗಿಕ ಸಂದೇಶವನ್ನು ನೀಡಿದರು. ಪ್ರಾಚೀನ ಭಾರತದಲ್ಲಿದ್ದಂತಹ ಅತ್ಯುತ್ತಮ ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಗಳು ಇಂದು ಉಳಿದಿಲ್ಲ. ಆದ್ದರಿಂದ ಭಿಕ್ಷಾಪಾತ್ರೆ ಹಿಡಿದು ಅಲೆಮಾರಿ ಭೈರಾಗಿಯಂತಿರಬೇಕೆಂಬ ಯೋಗಿಗಿರಬೇಕಾದ ಹಳೆಯ ಆದರ್ಶವನ್ನು ಗುರು ಪ್ರೋತ್ಸಾಹಿಸಲಿಲ್ಲ. ಆದರೆ ಮಾತ್ರ ತನ್ನ ಅನ್ನವನ್ನು ತಾನೇ ಸಂಪಾದಿಸಿಕೊಳ್ಳುವುದು, ತನ್ನ ರಕ್ಷಣೆಗೆ ಕಷ್ಟದಲ್ಲಿರುವ ಸಮಾಜದ ಮೇಲೆ ನಿರ್ಭರವಾಗದಿರುವುದು, ತನ್ನ ಮನೆಯಲ್ಲಿ ಏಕಾಂತದಲ್ಲಿ ಯೋಗ ಸಾಧನೆ ಮಾಡುವುದು, ಇಂಥವುಗಳಲ್ಲಿ ಯೋಗಿಗೆ ದೊರೆಯುವ ಪ್ರಯೋಜನಗಳನ್ನು ಒತ್ತಿ ಹೇಳುತ್ತಿದ್ದರು. ಈ ಸಲಹೆಗೆ ಲಾಹಿರಿ ಮಹಾಶಯರು ತಮ್ಮದೇ ನಿದರ್ಶನದಿಂದ ಮನಃಪ್ರಚೋದಕ ಶಕ್ತಿಯನ್ನು ಕೂಡಿಸುತ್ತಿದ್ದರು. ಅವರೊಬ್ಬ ಆಧುನಿಕ ಸುಧಾರಿತ ಮಾದರಿಯ ಯೋಗಿ. ಬಾಬಾಜಿ ಯೋಚಿಸಿದಂತೆ ಬಾಳಿದ ಅವರ ಜೀವನ ಮಾರ್ಗ ವಿಶ್ವದ ಎಲ್ಲೆಡೆಯ ಸಾಧನಾಕಾಂಕ್ಷೆಯುಳ್ಳ ಯೋಗಿಗಳಿಗೂ ಮಾರ್ಗದರ್ಶಕವಾಗಿತ್ತು. ಹೊಸ ಜನರಿಗೆ ಹೊಸ ಭರವಸೆ, ಸ್ವಪ್ರಯತ್ನದ ಮೂಲಕ ದೈವಿ ಐಕ್ಯತೆ ಸಾಧ್ಯ. ಬರಿಯ ತಾತ್ವಿಕ ನಂಬಿಕೆಗಳ ಮೇಲಾಗಲಿ, ಬ್ರಹ್ಮಾಂಡ ನಿರ್ದೇಶಕನೊಬ್ಬನ ನಿರಂಕುಶ ಇಚ್ಛೆಯ ಮೇಲಾಗಲಿ ಅದು ಅವಲಂಬಿಸುವುದಿಲ್ಲ ಎಂದು ಯೋಗಾವತಾರರು ಘೋಷಿಸಿದ್ದಾರೆ. ಯಾವುದೇ ಮಾನವನ ದೇವತ್ವವನ್ನು ನಂಬಲಾರದಂತಹ ಜನರು ಕ್ರಿಯಾಯೋಗದ ಸಾಧನೆಯ ಮೂಲಕ ಕಡೆಗೆ ತಮ್ಮಲ್ಲೇ ಪೂರ್ಣ ದೈವತ್ವವಿರುವುದನ್ನು ಕಂಡುಕೊಳ್ಳುತ್ತಾರೆ.